ಮಂಗಳ ವಿದ್ಯಾಮಂದಿರ ಮಕ್ಕಳಿಗೆಲ್ಲರಿಗೂ ಧನಲಕ್ಷ್ಮಿ ಮೇಡಂ ಮಾಡುವ ನಮಸ್ಕಾರಗಳು ಮಕ್ಕಳೇ ಇಂದಿನ ಪಾಠ 14 ಹುತಾತ್ಮ ಬಾಲಕ ಪಾಠವನ್ನು ತೆಗೆದುಕೊಂಡಿದ್ದೀನಿ ಹುತಾತ್ಮ ಬಾಲಕ ಭಾರತ ಮಾತೆಯ ಬಿಡುಗಡೆಗಾಗಿ ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹದೇವ ಧೋನಿಯು ಒಬ್ಬ ಭಾರತ ಮಾತೆಯ ಬಿಡುಗಡೆಗಾಗಿ ಅಂದ್ರೆ ನಮ್ಮ ಇಂದಿನ ಕಾಲದಲ್ಲಿ ನಮ್ಮ ಭಾರತವು ಬ್ರಿಟಿಷರ ಆಳ್ವಿಕೆ ಆಡಳಿತದಲ್ಲಿತ್ತು ಆ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ನಾವು ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳಬೇಕು ಅಂತ ಅನೇಕ ಜನ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯಲ್ಲಿ ಒಂದು 13ನೇ ವರ್ಷದ ಒಬ್ಬ ವಿದ್ಯಾರ್ಥಿ ಕೂಡ ಇದ್ದಂತೆ ಅವನು ನಾರಾಯಣ ಮಹದೇವ ಧೋನಿಯು ಅವರ ಕಥೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಏನಂತ ನಾವು ನೋಡೋಣ 1942ರ ಆಗಸ್ಟ್ 9ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯಲು ಜ್ವಾಲಾಮುಖಿಯಂತೆ ಸಿಡಿದೆದ್ದಿತು ಬ್ರಿಟಿಷರು ಗಾಂಧೀಜಿಯವರನ್ನು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಳಿತನವೆಂದು ತಪ್ಪಾಗಿ ತಿಳಿದಿದ್ದರು 1942 ಆಗಸ್ಟ್ 9ರಂದು ಗಾಂಧೀಜಿಯವರು ಏನು ಹೇಳಿದ್ರಂತೆ ಅವ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತಲ್ಲ ಅವರು ಬಹಳ ಹಿಂಸೆಯನ್ನು ನಮಗೆ ಕೊಡ್ತಾ ಇದ್ದರು ಆಗ ಅವರು ಗಾಂಧೀಜಿಯವರು ಹೇಳಿದ್ರಂತೆ ಭಾರತವನ್ನು ಬಿಟ್ಟು ತೊಲಗಿ ನೀವು ಭಾರತವನ್ನು ಬಿಟ್ಟು ತೊಲಗಿ ಹೊರಟು ಹೋಗಿ ಅಂತ ಅಂತಿಮವಾಗಿ ಫೈನಲ್ ಆಗಿ ಅವರು ಒಂದು ವಾರ್ನಿಂಗನ್ನು ಕೊಟ್ಟರಂತೆ ಆಗ ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತ ವಿರುದ್ಧ ಕುದಿಯಲು ಜ್ವಾಲಾಮುಖಿಯಂತೆ ಸಿಡಿದೆದ್ದಿತು ಅವರು ಭಾರತವನ್ನು ಬಿಟ್ಟು ತೊಲಗಿ ಅಂದಾಗ ಇಡೀ ದೇಶವು ಅಂದರೆ ಇಡೀ ಭಾರತ ದೇಶವು ಅವರ ಸಪೋರ್ಟಿಂದ ಎಲ್ಲರೂ ಏನು ಮಾಡಿದ್ರಂತೆ ಒಂಥರ ಜ್ವಾಲಾಮುಖಿ ಅಂತ ಕೋಪದಿಂದ ಎಲ್ಲರೂ ಸಿಡಿದೆದ್ರಂತೆ ನಾವು ಹೋರಾಡೋಣ ನಾವು ಈ ಬ್ರಿಟಿಷರನ್ನು ಬಿಟ್ಟು ತೊಲಗಿಸೋಣ ಅಂತ ಎಲ್ಲರೂ ಒಂದಾಗಿ ಎದ್ದು ನಿಂತ್ರಂತೆ ಆದರೆ ಬ್ರಿಟಿಷ್ ಅವರು ಹೇಳಿದ್ರಂತೆ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಅಂದರೆ ಅವರು ಗಾಂಧೀಜಿಯವರು ಯಾವತ್ತು ಒಡೆದಾಡ್ದೀರಾ ಯಾರು ಪ್ರಾಣಹಾನಿ ಆಗ್ದೀರಾ ಯಾರಿಗೂ ಯಾವುದೇ ಹಿಂಸೆಯನ್ನು ಕೊಡ್ದೀರಾ ನಾವು ಸ್ವಾತಂತ್ರ್ಯವನ್ನು ತಗೋಬೇಕು ಅಂತ ಹೇಳ್ತಾ ಅವರು ಓಡಾಡ್ತಿದ್ರಲ್ಲ ಅದು ಬ್ರಿಟಿಷ್ ಅವರು ಏನು ಹೇಳ್ತಿದ್ರಂತೆ ಅಯ್ಯೋ ನಾವು ಇಷ್ಟೆಲ್ಲ ಓಡಾಡಿದ್ರೇ ತಗೊಳಕ್ಕಾಗಲ್ಲ ಅವನು ಅಹಿಂಸೆ ಅಂದರೆ ಯಾರು ಹಿಂಸೆ ಮಾಡ್ತೀರಾ ಇವನು ನಮ್ಮ ರಾಜ್ಯವನ್ನು ನಮ್ಮನ್ನು ಬಿಟ್ಟು ಓಡಿಸ್ತಾನಂತೆ ಸ್ವತಂತ್ರ ರಾಜ್ಯವನ್ನು ಮಾಡ್ತಾನಂತೆ ಅಂತ ಇವನು ಹೇಳಿತನ ಅಂತ ಅವರು ಭಾವಿಸಿದ್ರಂತೆ 1942ರ ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು ಭಾರತವನ್ನು ಬಿಟ್ಟು ತೊಲಗಿ ಎಂದು ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು ಸಾಮರಸ್ಯದ ಮಂತ್ರ ಒಂದೇ ಮಾತರಂ ಇಲ್ಲಿ ಏನಾಯಿತು ಆಗಸ್ಟ್ 42ರಲ್ಲಿ ಹುಬ್ಬಳ್ಳಿಯ ಜನತೆ ಎಲ್ಲ ಏನು ಮಾಡಿದ್ರು ಅವ್ರಿಗೆ ಒಂದು ಪ್ರಮುಖ ದಿನ ಒಂದು ಅವ್ರಿಗೆ ಬಹಳ ಪ್ರಮುಖವಾದ ದಿನ ಆಗಿತ್ತಂದೆ ನಗರದ ಉದ್ದಗಲಕ್ಕೂ ಅಂದರೆ ಎಲ್ಲ ನಗರದಲ್ಲಿ ಎಲ್ಲರೂ ಏನು ಮಾಡಿದ್ರು ಸ್ವತಂತ್ರ ಹೋರಾಟ ಮಾಡೋದಕ್ಕೆ ಎಲ್ಲರೂ ಮೆರವಣಿಗೆಗೆ ಸಿದ್ಧರಾದ್ರಂತೆ ಆ ದಿನ ಎಲ್ಲರೂ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿ ಎಲ್ಲರೂ ಫಲಕಗಳು ಅಂದರೆ ನೋಟಿಸ್ ಬೋರ್ಡ್ಗಳ ಥರ ಅಲ್ಲಿ ಭಾರತವೇ ಬಿಟ್ಟು ತೊಲಗಿ ಭಾರತವನ್ನು ಬಿಟ್ಟು ತೊಲಗಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಫಲಕಗಳ ಮೇಲೆ ಬರ್ಕೊಂಡು ಎಲ್ಲರ ಕೈಯಲ್ಲಿ ಇತ್ತಂತೆ ಮತ್ತು ಅವರು ಎಲ್ಲರೂ ಒಟ್ಟಿಗೆ ಒಂದೇ ಮಾತರಂ ಅಂತ ಅವರೆಲ್ಲ ಏನು ಮಾಡ್ತಾ ಇದ್ರಂತೆ ಒಟ್ಟಿಗೆ ಕೂಕ್ಕೊಂಡು ಬೀದಿಯಲ್ಲಿ ಬರೋಕ್ಕೆ ಫಲಕಗಳನ್ನು ಹಿಡ್ಕೊಂಡು ಅವ್ರೇನು ಮಾಡಿದ್ರು ಭಾರತವನ್ನೇ ಬಿಟ್ಟು ಬಿಡಿ ಒಂದೇ ಮಾತರಂ ಅಂದ್ಕೊಂಡು ಮೆರವಣಿಗೆಗೆ ಬಂದರು ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು ಭಾರತ ಮಾತಾ ಕಿ ಜೈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಲೆ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದರು ಇವರೆಲ್ಲ ಏನು ಮಾಡಿದ್ರು ಎಲ್ಲರ ಬಾಯಲ್ಲೂ ಒಂದೇ ಮಾತರಂ ಭಾರತ ಮಾತಾ ಕಿ ಜೈ
ಬ್ರಿಟಿಷರೆ ಭಾರತವನ್ನು ಬಿಟ್ಟು ತೊಲಗಿ ಚಲೇಜಾವ್ ಘೋಷಣೆ ಅಂದರೆ ಚಲೇಜಾವ್ ಅಂದರೆ ಹೊರಟೋಗಿ ನಮ್ಮ ಭಾರತವನ್ನು ಬಿಟ್ಟು ಹೊರಟೋಗಿ ಅಂತ ಬ್ರಿಟಿಷರಿಗೆ ಎಲ್ಲರೂ ಒಟ್ಟಿಗೆ ಹೃದಯ ಅಂದರೆ ಎಲ್ಲರೂ ಒಟ್ಟಿಗೆ ಒಂದೇ ಧ್ವನಿಯಲ್ಲಿ ಕೂಗ್ಕೊಂಡು ಘೋಷಣೆಯನ್ನು ಮಾಡಿಕೊಂಡು ಹುಬ್ಬಳ್ಳಿಯ ಹೃದಯದಂತಿರುವ ದುರ್ಗದ ಬಯಲು ಅಂದರೆ ಆ ಫೀಲ್ಡ್ಗೆ ಎಲ್ಲರೂ ಬಂದು ಆ ಚೌಕದಲ್ಲಿ ಸೇರಿದ್ರಂತೆ. ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ. ಬೊಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. ನಿದ್ರೆಯಿಂದ ಎದ್ದ ತಾಯಿ ಮಗುವನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು. ಬಾಲಕ ನಾರಾಯಣ ಹೇಳಿಲ್ವ ಅಲ್ಲಿ ಒಂದು 13 ವರ್ಷದ ಹುಡುಗ ಇದ್ದ ಅಂತ. ಅವನು ನಾರಾಯಣ ಬೆಳಗ್ಗೆ ಎದ್ದು ಅವನೇನು ಮಾಡ್ದ, ಸ್ನಾನವನ್ನೆಲ್ಲ ಮುಗಿಸಿ ಖಾದಿ ಕೈಯಲ್ಲಿ ನೇಯ್ದಂತಹ ಒಂದು ಖಾದಿ ಅಂದರೆ ಕಾಟನ್ ಚಡ್ಡಿ ಅಂಗಿಯನ್ನು ಗಾಂಧಿ ಟೋಪಿಯನ್ನು ಧರಿಸಿದಂತೆ. ಧರಿಸ್ಬಿಟ್ಟು ಬೀರುನಿಂದ ತ್ರಿವರ್ಣ ಧ್ವಜ ಅಂದರೆ ನಮ್ಮ ಬಾವುಟವನ್ನು ತೆಗೆದುಕೊಂಡು ಬೊಂಬಿಗೆ ಆ ಧ್ವಜವನ್ನು ಸಿಗಿಸ್ಕೊಂಡು ಜೋರಾಗಿ ಅಮ್ಮ ಇನ್ನ ಮಲಗಿರ್ತಾರೆ, ಇವನು ಬೆಳಗ್ಗೆ 4 ಗಂಟೆಗೆ ಅಥವಾ ಮುಂಜಾನೆಯೇ ಬೇಗ ಆಯಿತು, ಮಗು ತಾಯಿನೇ ಮಲಗಿದ್ದಾಳೆ, ಇನ್ನು ಮಗು ಬೇಗ ಎದ್ದಿದೆ ಅಂದರೆ ಅವನಿಗೆ ಎಷ್ಟು ಆಸಕ್ತಿ ಇರುತ್ತೆ. ತಾಯಿ ಅಮ್ಮ ಅಂತ ಜೋರಾಗಿ ಕೂಗ್ತಾನಂತೆ. ಎಲ್ಲ ಡ್ರೆಸ್ ಎಲ್ಲ ಮಾಡಿಕೊಂಡು ಅಮ್ಮ ಅಂತ ಕೂಗಿದಾಗ ಅಮ್ಮಗೆ ಎದ್ದು ಮಗು ಇದೇ ನನಗಿಂತ ಮೊದಲೇ ಎದ್ದುಬಿಟ್ಟಿದ್ದಾನೆ ಅಂತ ನೋಡಿ ಆಶ್ಚರ್ಯವಾಯ್ತಂತೆ. ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ, ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದು ನಾರಾಯಣ ಬಾಲಕ ನಾರಾಯಣ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು. ಮಗು, ನೀನು ಇನ್ನು ಕಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದಳು. ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಾನು ಅದರಲ್ಲಿ ಹೋಗಿ ಸೇರ್ಕೊಳ್ತೀನಿ ಅಂತ ಹೇಳಿದಾಗ ಅವ್ರ ತಾಯಿ ಹೇಳ್ತಾರೆ, ನೀನಿನ್ನ ಚಿಕ್ಕವನು, ನೀನು ಅದರಲ್ಲಿ ಮೆರವಣಿಗೆ ಹೋಗಲು ಹೇಗೆ ಸಾಧ್ಯ ಅಪ್ಪ ಅಂತ ಒಂಥರ ದುಗುಡ ಅಂದರೆ ಒಂಥರ ಬೇಜಾರಾಗಿ ಅವರಮ್ಮ ಹೇಳದಂತೆ. ಅದಕ್ಕೆ ಅಮ್ಮ ಅವನು, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ ಎಂದನು. ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿ ಕಳಿಸಿ ಕೊಟ್ಟಳು. ಅವನೇನು ಮಾಡ್ದಂತೆ, ಅಮ್ಮ, ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಬರಲ್ಲ, ಮುಖ್ಯ ಅಲ್ಲಮ್ಮ, ಭಾರತ ಮಾತೆಯನ್ನು ಸೇವೆಯನ್ನು ಮಾಡಬೇಕು ಅಂದಾಗ ಆ ತಾಯಿ ಸಣ್ಣ ಮಗುವಿನ ಈ ಮಾತುಗಳನ್ನು ಕೇಳಿ ಆಶ್ಚರ್ಯಪಟ್ಟು ಹಣೆಗೆ ಒಂದು ಮುತ್ತನ್ನು ಕೊಟ್ಟು ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ, ಹೋಗ್ಬಾ ಅಂತ ಹೇಳಿ ಅವಳು ಕಳಿಸಿ ಕೊಡ್ತಾಳೆ. ದುರ್ಗದ ಬಯಲಿನಲ್ಲಿ ಸೇರಿದ ಜನರನ್ನು ನಾರಾಯಣ ಸೇರಿಕೊಂಡನು. ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನು ಆಕರ್ಷಿಸಿತು. ಮೆರವಣಿಗೆ ಆರಂಭವಾಯಿತು. ನಾರಾಯಣ ತಾರಕಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕವರನ್ನು ತಂದು ಕೂತಿದ್ದರು. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು. ಇಲ್ಲೇನಾಯಿತು, ದುರ್ಗದ ಬಯಲಿನಲ್ಲಿ ಎಲ್ಲರೂ ಕೂತಿದ್ದಾಗ ನಾರಾಯಣ ಬಂದು ಸೇರಿಕೊಂಡ. ಆಗೆಲ್ಲರೂ ದೊಡ್ಡವರು ಇರೋದನ್ನು ನೋಡಿಬಿಟ್ಟು, ದೊಡ್ಡವರೆಲ್ಲ ಯಾರು ಚಿಕ್ಕವ್ರು ಬಂದಿರಲ್ವಲ್ಲ, ಸೊ ಇವ್ನು ನಾರಾಯಣ ಬರೋದನ್ನು ನೋಡಿ ಜನ ಎಲ್ಲ ಒಂಥರ ಜನ ಎಲ್ಲ ಅವನ ಆಶ್ಚರ್ಯದಿಂದ ಅವನ ನೋಡಿದ್ರಂತೆ. ಅವನು ಬಂದು ಜನರ ಮುಂದೆ ಬಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಅವನು ಕೂಗಿದ್ರೆ ಅವನಿಂದೆ ದೊಡ್ಡವರೆಲ್ಲ ಅವನ ಧ್ವನಿಗೆ ಪ್ರತಿಧ್ವನಿಸ್ತಿದ್ರು. ಅವನು ಕೂಗಾದ್ಮೇಲೆ ಎಲ್ಲ ಜನಗಳು ತುಂಬ ಹೆಮ್ಮೆಯಿಂದ, ಸಣ್ಣ ಮಗು ಸಹ ಬಂದಿದೆ ಅಂತ ಖುಷಿಯಾಗಿ ಅವನಿಗೆ ಪ್ರತಿಧ್ವನಿಸ್ತಿದ್ರಂತೆ. ಆಗ ಪೊಲೀಸರು ಸಿಟ್ಟಾಗಿ, ಓ ಇವ್ರು ಚಿಕ್ಕ ಮಕ್ಕಳು, ಯಾರಂದ್ರೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೂರಿಸ್ತಾ ಇದ್ದಾರಲ್ಲ ಅಂತ ಪೊಲೀಸರು ಸಹ ಸಿಟ್ಟು ಆಗ್ತಾರಂತೆ. ಅಪಾಯದ ಸುಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು. ಗುಂಡ ಹಾರಿಸಿದ ತಕ್ಷಣ ಏನು ಮಾಡಿದ್ರು, ಎಲ್ಲರೂ ಗುಂಡ ಹಾರಿಸ್ತಾ ಇದ್ದಾರಂತೆಲ್ಲ ಓಡೋದ್ರಂತೆ. ಕೆಲವರೆಲ್ಲ
ಇಳೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ. ಅವನು ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರ ಒಂದು ಗುಂಡು ಅವನ ಎದೆಯನ್ನು ಭೇದಿಸಿತ್ತು. ಗಾಯಗೊಂಡು ರಕ್ತದಲ್ಲಿ ತೊಯ್ದ ನಾರಾಯಣ ನೆಲಕ್ಕುರುಳಿದನು. ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಮೃತ್ಯುವಿನೊಡನೆ ಬದುಕಿಗಾಗಿ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು. ಆಂಗ್ಲ ಅಧಿಕಾರಿಯೊಬ್ಬನು ನಿನಗೆ ಏನು ಬೇಕು ಎಂದು ಕೇಳಿದ. ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದುತ್ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದನು ಎಳೆದ. ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ! ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ. ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಇಲ್ಲಿ ಏನಾಯಿತು, ಎಲ್ಲರೂ ಕೂಗೋಡ್ತಾ ಇದ್ದಾಗ ಗುಂಡನ್ನು ಹಾರಿಸಿದಾಗ ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ಆದರೆ ನಾರಾಯಣ ಮಾತ್ರ ಎದುರುದಿರ ಅಲ್ಲೇ ಘೋಷಣೆಯನ್ನು ಕೂಗುತ್ತಾನೆ ಇದ್ದಂತೆ. ಆಗ ಅವನು ಕೂಗುತ್ತಾ ಇದ್ದಾಗೆ ಪೊಲೀಸರ ಗುಂಡು ಅವನ ಎದೆಯಲ್ಲಿ ನಾಟ್ಬಿಡುತ್ತಂದರೆ, ಅಂದರೆ ಗುಂಡು ಬಿದ್ದೋಗಿ ಅವನು ತಕ್ಷಣ ಗಾಯ ರಕ್ತದಿಂದ ಇದು ಬುಲೆಟ್ ಹೋದಾಗ ಅವನು ಏನು ಮಾಡ್ತಾನೆ, ಬಿದ್ದು ಹೋಗ್ತಾನೆ. ನೆರಳು ಕುಡಿದಾಗ ಅವನ ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸಿದಾಗ ಬ್ರಿಟಿಷ್ ಅಧಿಕಾರಿಗಳು ಕೆಲವರು ಯಾರೋ ಆಸ್ಪತ್ರೆಗೆ ಬಂದು ಆ ಮಗುವನ್ನು ಮಾತಾಡ್ಸಕ್ಕೆ ಬರ್ತಾರಂತೆ. ಈ ಚಿಕ್ಕ ಮಗುಗೆ ಬಿದ್ದಿದೆ ಅಂತ ಬ್ರಿಟಿಷ್ ಅಧಿಕಾರಿಗಳೇ ಬಂದು ಕೇಳಿದಾಗ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವನು ಸಾಯೋ ಟೈಮಲ್ಲಿ ಸಹ ನನಗೆ ಏನು ಬೇಕು ಅಂತ ಕೇಳಿದ್ರೆ ಸ್ವರಾಜ್ಯ, ನಮಗೆ ಸ್ವಾತಂತ್ರ್ಯವನ್ನು ಕೊಡಿ, ಸ್ವರಾಜ್ಯ ಕೊಡಿ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಕೊನೆಯ ಉಸಿರು ಅಂದರೆ ಸತ್ತು ಹೋಗ್ತಾನೆ ಅವನ. ಆಗ ಈ ಹುತಾತ್ಮ ಬಾಲಕ ಇವನು ಮಾಡಿದ ಸಾಧನೆ, ಇವನು ಧೈರ್ಯವನ್ನು ಇದು ಒಂದು ದಂತಕಥೆಯಾಗಿ ಅಂದರೆ ದೇಶ ವಾಸಿಗಳ ಹೃದಯದಲ್ಲಿ ಅದು ಚಿರಸ್ಥಾಯಿಯಾಗಿ ಶಾಶ್ವತವಾಗಿ ಉಳಿದು ಹೋಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ನಾನು PDF ಮೂಲಕ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಾನು ಕೊಟ್ಟಿದ್ದೀನಿ. ನೀವು ಹೋಮ್ವರ್ಕನ್ನು ಶುಕ್ರವಾರ ಸೆಂಡ್ ಮಾಡಬೇಕು. ಧನ್ಯವಾದ.